ಮೈಕಲ್ ತನ್ನ ಶೋರೂಮ್ ಗಂತ ತುಂಬಾ ಗಾಡಿ ಬೈಕ್ಸ್ ಆರ್ಡರ್ ಮಾಡಿರ್ತಾನೆ. ಆ ಬೈಕ್ಸ್ ಆರ್ಡರ್ ಮಾಡಿದ್ದು ಏರ್ಪೋರ್ಟ್ ಅಲ್ಲಿ ಡೆಲಿವರ್ ಆಗಿರುತ್ತೆ. ಆ ಡೆಲಿವರಿ ಆಗಿದೆ ಅಂತ ಇವನು ತಗೋಬರಕ್ಕೆ ಹೋಗುವಾಗನೆ ಲೆಸ್ಟರ್ ದು ಫೋನ್ ಬರುತ್ತೆ. ಲೆಸ್ಟರ್ ಫೋನ್ ಮಾಡಂತಾನೆ ಅವನ ಶೋರೂಮ್ ಅಲ್ಲಿ ಯಾರೋ ಬಾಂಬ್ ಪ್ಲಾಂಟ್ ಮಾಡಿದ್ದಾರೆ ಅಂತ, ಅಂದ್ರೆ ಮೈಕಲ್ ಶೋರೂಮ್ ಅಲ್ಲಿ ಯಾರೋ ಬಾಂಬ್ ಪ್ಲಾಂಟ್ ಮಾಡಿದ್ದಾರೆ ಅಂತಾನೆ. ಸೊ ಮೈಕಲ್ ಬೇಗ ಓಡ್ಬಿಟ್ಟು ಬಂದ್ಬಿಡ್ತಾನೆ ಅವನ ಶೋರೂಮ್ಗೆ. ಅವಾಗನೆ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಬ್ಲಾಸ್ಟ್ ಆಗಿದ ತಕ್ಷಣ ಮೈಕಲ್ ಹಿಂದೆ ಪೊಲೀಸ್ ಬಂದ್ಬಿಡ್ತಾರೆ. ಪೊಲೀಸ್ ಬಂದ ಮೇಲೆ ಚೇಸಿಂಗ್ ಆಗುತ್ತೆ. ಚೇಸಿಂಗ್ ಆದ್ಮೇಲೆ ಇವನು ಯಾವುದೋ ಊರಲ್ಲಿ ಬಂದ್ಬಿಟ್ಟು ಮೌಂಚಿಲ್ಯಾಡ್ ಹತ್ರ ಇವಾಗ ಬಚ್ಚಿಕೊಂಡಿದ್ದಾನೆ. ಇವಾಗ ಮುಂದಕ್ಕೆ ಹೇ ವಾಟ್ಸ್ ಅಪ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಲಾಸ್ಟ್ ವೀಡಿಯೋದಲ್ಲಿ ಹೆಂಗೆ ನೋಡೇ ಇರ್ತೀರಾ, ನಿಮ್ಗೆ ಗೊತ್ತೇ ಆಗಿರುತ್ತೆ ಏನೇನು ಕತೆಗಳಾಗಿದೆ ಅಂತ. ಮೈಕಲ್ ಪಕ್ಕ ಸಿಕ್ಕಾಕೊಂಬಿಟ್ಟಿದ್ದಾನೆ ಇವಾಗ. ಇವಾಗ ಏನು ಮಾಡೋದಂತ ಮೈಕಲ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೂ ಮುಂಚೆ ನಾನು ತುಂಬ ಖುಷಿಯಾಗಿದ್ದೀನಿ. ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ಫಸ್ಟ್ ಯಾವುದು ಇರಲಿ ಅಂತ, ಫಸ್ಟು ಗುಡ್ ನ್ಯೂಸ್ ಹೇಳೋಣ. 100 ಸಬ್ಸ್ಕ್ರೈಬರ್ಸ್ ನಮ್ಮದು ಕ್ರಾಸ್ ಆಗಿದೆ. ಆ್ಯಕ್ಚುಲಿ ನಾನು ಏನಂದರೆ ಈ ವಿಡಿಯೋನ 100 ಸಬ್ಸ್ಕ್ರೈಬರ್ಸ್ ಸ್ಪೆಷಲ್ ಅಂತ ಹಾಕೋಣ ಅಂತ ಇದ್ದೆ, ಬಟ್ ಕ್ರಾಸ್ ಆಗಿಬಿಟ್ಟಿದೆ. 169 ಸಬ್ಸ್ಕ್ರೈಬರ್. ನಂಗೆ ತುಂಬ ಖುಷಿ ಆಗ್ತದೆ ಈ ಥರನೇ ಸಪೋರ್ಟ್ ತೋರಿಸ್ತಾ ಇರಿ. ಸೊ ಇವಾಗ ಏನು ಗೊತ್ತಾಗಿದೆ, ಮೈಕಲ್ ಸಿಕ್ಕಾಕೊಂಡಿದ್ದಾನೆ. ಇದೊಂದು ಕೆಟ್ಟ ನ್ಯೂಸ್. ಒಂದು ನಮ್ಮ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದರೆ, ಒಂದು ಇವನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಸೊ ಇವಾಗ ಮೈಕಲ್ ಫುಲ್ ಬೇಜಾರದಲ್ಲಿದ್ದಾನೆ. ಲೆಸ್ಟರ್ ನಮ್ಮನ್ನ, ಲೆಸ್ಟರ್ ಮಾಸ್ಟರ್ ಮೈಂಡ್ ಗುರು, ಅವನಷ್ಟು ತಲೆ ಯಾವನಿಗೂ ಇಲ್ಲ. ಅವನು ಬಂದಿದ್ದಾನೆ ನಮ್ಮ ಹತ್ರ. ಇಲ್ಲಿ ನೋಡಿ, ಇಲ್ಲಿ $1,000 ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ಮೈಕಲ್ಲು ಅವನ ಸಿಟ್ಟನ್ನ ಪೂರೈಸ್ಕೊಳ್ತಾನೆ. ಲೆಸ್ಟರ್ ಅಂತ ಇದ್ದಾನೆ, ಇದು ಎಲ್ಲ ಕೆಲಸ ಬಾಂಬ್ ಬ್ಲಾಸ್ಟು ಉರ್ಕೊಂಡಿದ್ದು ಯಾರು ಗೊತ್ತಾ, ಸಿಮ್ಯಾನ್, ಅಂದರೆ ಪ್ರೀಮಿಯಂ ಡ್ಯೂಲೋ ಮೋಟೋ ಸ್ಪೋರ್ಟ್ದು ಓನರ್, ಇದೆಲ್ಲ ಕೆಲಸ ಮಾಡಿಸಿದ್ದು. ಸೊ ಮೈಕಲ್ಗೆ ಎಷ್ಟು ಸಿಟ್ಟು ಬಂದಿದೆ ಅಂತ ಎಲ್ಲ. ಸೊ ಲೆಸ್ಟರ್ ಇದನ್ನೆಲ್ಲ ಅಂದಿದ್ದು. ಇವತ್ತು ಅವನು ಹೋಗಿ ಸಾಯಿಸೋದು ಬೇಡ, ಸಾಯಿಸಿದ್ರೆ ಏನು ಇದಿಲ್ಲ, ಟಾರ್ಚರ್ ಮಾಡಬೇಕು. ಸೊ ಕಿಡ್ನ್ಯಾಪ್ ಮಾಡ್ಕೊಂಬರೋಣ ಅಂತ ಇದ್ದೀನಿ. ಅದಕ್ಕೂ ಮುಂಚೆ ಕಮೆಂಟ್ಸ್ ಓದ್ಬಿಡೋಣ. ಸೊ ಗೈಸ್, ಫಸ್ಟ್ ಕಮೆಂಟ್ ಏನಂದ್ರೆ, ಎ ವಿ ಗೌತಮ್ ಇನ್ ಕನ್ನಡ, ಸಾರಿ ರಾಂಗ್ ಹೇಳಿದ್ರೆ, ಹಾಯಬೂಸ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಹಾಯಬೂಸ ತರಬೇಕಾ? ಖಂಡಿತವಾಗ್ಲೂ ತರೋಣ. ಸೊ ನೆಕ್ಸ್ಟ್ ಕಮೆಂಟು ಸಹ ಅವರೇ ಮಾಡಿದ್ದಾರೆ. ಯು ಆರ್ ಪಿ ಸಿ ಸ್ಪೆಕ್ಸ್ ಅಂತ, ನನ್ನ ಪಿ ಸಿದಲ್ಲಿ ಏನೇನು ಕಾಂಪೋನೆಂಟ್ ಹಾಕಿದ್ದಾರೆ ಅಂತ. ಸೊ ಇದಕ್ಕಂತ ಒಂದು ಸ್ಪೆಷಲಾಗೇ ವಿಡಿಯೋ ಬರುತ್ತೆ. ಅದು ಯಾವಾಗ ಬರುತ್ತೆ ಅಂತ ನಾನು ಇವಾಗ ಅನ್ನಲ್ಲ, ಅದು ಬಂದೇ ಬರುತ್ತೆ. ಆದರೆ ಒಂದು ವಿಡಿಯೋ ನೆಕ್ಸ್ಟ್ ಕಮೆಂಟಿಗೆ ಹೋಗೋದಾದರೆ, ಕಾರ್ತಿಕ್ ಕಾರ್ತಿಕ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಬ್ರಿಂಗ್ 800 ಕಾರ್. ಸೊ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ಅವನ್ನ ಸಿಮಿಯನ್ನ ಕಿಡ್ನ್ಯಾಪ್ ಮಾಡಬೇಕಂತ ಓಮಿನಿ ತರೋಣ ಅಂತ ಇದ್ದೆ. ಆದರೆ ಓಮಿನಿ ಇಂಪೋರ್ಟ್ ಆಗಿಲ್ಲ ಗುರು, ಅವನು ತುಂಬ ಲೇಟ್ ಮಾಡ್ತಾ ಇದ್ದ. ಸೊ ಲೆಸ್ಟರ್ ಗೇಲ್ಸ್ಬಿಟ್ಟು 800 ಕಾರು, ಅಂದರೆ ಮಾರುತಿ ಸುಜುಕಿ 800 ಕಾರನ್ನ ಇಂಪೋರ್ಟ್ ಮಾಡಿಸಿದ್ದೀನಿ. ಅದರಲ್ಲೇ ನಾವು ಇವತ್ತು ಕಿಡ್ನ್ಯಾಪ್ ಮಾಡ್ತಾ ಇದ್ದೀವಿ. ಇವತ್ತು ಮಾತ್ರ ಆ ಸಿಮಿಯನ್ನ ಬಿಡಲ್ಲ ನಾನು. ಓಕೆ, ನೆಕ್ಸ್ಟ್ 800 ತರ್ತಾಯಿದ್ದೀನಿ ಗುರು. ಓಕೆನಾ? ನೆಕ್ಸ್ಟ್ ಕಮೆಂಟ್ ಏನಂದರೆ, ಕಿರಣ್ ಅಂದ, ಕಿರಣ್ನಿಂದ ನೆಕ್ಸ್ಟ್ ಕಮೆಂಟ್ ಅಂತ ಬಂದಿದೆ. ಬ್ರೋ, ಕಾವಾಸಕಿ ನಿಂಜಾ H2R, ನನಗೂ ಇಷ್ಟ ಗುರು, H2R ಬೈಕು ತರ್ತೀನಿ ಆದಷ್ಟು ಬೇಗ. ಓಕೆ, ಇವತ್ತಿನ ಸಾರಿ ಗೈಸ್, ತುಂಬ ಕಮೆಂಟ್ ಬರ್ತಾ ಇದೆ. ನಾನು ಒಬ್ಬರಿಬ್ಬರದ್ದು ಮಿಸ್ ಮಾಡಿದರೆ ಬೇಜಾರು ಮಾಡ್ಕೊಬೇಡಿ, ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಬರೀರಿ, ಖಂಡಿತವಾಗ್ಲೂ ಎತ್ಕೊಳ್ಳೋಣ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಇವನ್ ಗಾಡಿ ನೋಡಿ ಗೈಸ್, ಲೆಸ್ಟರ್ ಹಿಂಗ್ ನೋಡಕ್ ಹಿಂಗ್ ಇದ್ರು ಯಾವ ಗಾಡಿದಲ್ಲಿ ಬಂದಿದ್ದಾನೆ, ಲಂಬೋರ್ಗಿನಿ ಓರಿಸ್ ಅಲ್ಲಿ ಬಂದಿದ್ದಾನೆ. ನಮ್ಮ ನಿಂಜಾನ ಎಲ್ಲಿ ಕಾಣಾಗುತ್ತಾ, ಇಲ್ಲಿ ಇಕ್ಕಿದ್ರೆ ಫುಲ್ ಡೇಂಜರು. ಕುತ್ಕೊಳ್ಳೋ, ನಮ್ಮ ನಿಂಜಾ ಬೈಕ್ ಇದೆಯಲ್ಲ, ಇದು ZX10 RR, ಅದನ್ನೆಲ್ಲ ನಾ ಬಚ್ಚಿಕ್ಬೇಕು. ಇಲ್ಲಿ ಕೆಳಗಡೆ ಹಾಕ್ಬಿಡೋಣ ಒಂದು ಸೆಕೆಂಡ್. ಏ, ಕುತ್ಕೊಳ್ಳೋ ಮೈಕಲ್, ಏನೋ ಮಾಡ್ತಾ ಇದ್ದೆ. ಹಾಂ, ಮೈಕಲ್ದು ಇವಾಗೆಲ್ಲ ಇದಾಗಿದೆ. ನೀನು ಇಲ್ಲೇ ಇರೋ ಲೆಸ್ಟರ್ ಒಂದು ನಿಮಿಷ. ಇಲ್ಲಿ ಬಚ್ಚಿಕೇನ ಯಾರಿಗೂ ಗೊತ್ತಾಗಲ್ಲ ಅನಿಸುತ್ತೆ, ಯಾಕಂದರೆ ಇದು ಈ ಥರ ಇಟ್ಬಿಟ್ರೆ ಗುರು ತುಂಬ ರೇಟ್ ಬೈಕ್ ಗುರು, ಕಷ್ಟಪಟ್ಟು ಕದ್ದಿದ್ದೀನಿ ಅದಕ್ಕೆ. ಇವಾಗ ಇವನ್ ಗಾಡಿಯಲ್ಲಿ ಕುತ್ಕೊಳ್ಳೋಣ. 800 ಕಾರ್ದು ಡಿಲಿವರಿ ತೊಗೊಂಡ್ಬಿಟ್ಟು ಅವನ್ನ ಕಿಡ್ನ್ಯಾಪ್ ಮಾಡೋಷ್ಟು ನನಗೆ ನೆಮ್ಮದಿನೇ ಇಲ್ಲ, ಮೈಕಲ್ಗೂ ನೆಮ್ಮದಿ ಇಲ್ಲ. ಓರಿಸ್ದು ಲುಕ್ ಹೆಂಗಿದೆ ನೋಡಿ ಗುರು. ನೀವು ಕಮೆಂಟ್ ಮಾಡಿ ಅಲ್ಲಿ ಇಂಥ ಈ ಯಾವುದು ಇದು ಲ್ಯಾಂಬೋರ್ಗಿನಿ ಕಾರ್ ನಾನು ಇಟ್ಕೊಬೇಕಾ ಬೇಡವ ಅಂತ. ಹೆವಿ ಆಗಿದೆ ಮಾತ್ರ ಲುಕ್ಕು, ನಂಗಂತೂ ತುಂಬ ಇಷ್ಟ ಆಯಿತು. ಲೆಸ್ಟರ್ ಈ ಥರ ಗಾಡಿ ಹಿಡ್ಕೊಳ್ತಾನೆ ಅಂದರೆ ನಾವು ಹಿಡ್ಕೊಂಬಾರ್ದ, ಅದು ಇಷ್ಟು ದೊಡ್ಡ ಗ್ಯಾಂಗ್ಸ್ಟರು. ಸೊ ಕಮೆಂಟ್ ಮಾಡಿ ಅಲ್ಲಿ ಎಂಥ ಈ ಓರಿಸೆ ಇಟ್ಕೊಳ್ಳೋಣ, ಬೇರೆ ಯಾವ ಸ್ಪೋರ್ಟ್ಸ್ ಕಾರ್ ಇಟ್ಕೊಳ್ಳೋಣ ಅಂತ ಕಮೆಂಟ್ ಮಾಡಿ ಅಲ್ಲಿ. ಲುಕ್ ನೋಡಿ ಗುರು, ಹೆವಿ ಆಗಿದೆ. ಸೊ ಗೈಸ್, ಲೆಸ್ಟರ್ ನನಗೆ ಲೊಕೇಶನ್ ಕಳಿಸಿದ್ದಾನೆ, 800 ಎಲ್ಲಿ ಡಿಲಿವರ್ ಆಗುತ್ತೆ ಅಂತ. ಅದನ್ನು ಎತ್ಕೊಂಡೋಗಿ ಇವಾಗ ಕಿಡ್ನ್ಯಾಪ್ ಮಾಡಬೇಕು ಅವನ್ನ. ಅದಕ್ಕೂ ಮುಂಚೆ ಗೈಸ್, ಇನ್ನೊಂದು ಬ್ಯಾಡ್ ನ್ಯೂಸ್ ಇದೆ. ಏನಂದರೆ ನಮ್ಮ ಕಲೆನನ್ನು, ನಮ್ಮ ಏನದು ಸ್ಪ್ಲೆಂಡರು ಮತ್ತು ಇನ್ಯಾವುದ್ಯಾವ್ದು ಬೈಕ್ಸ್ ನಮ್ಮ ಮನೇಲಿ, ಬೈಕ್ಸು ಮತ್ತು ಕಾರ್ಸ್ ನಮ್ಮ ಮನೇಲಿತ್ತು, ಅದನ್ನೆಲ್ಲರೂ ಪೊಲೀಸ್ ಅವರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತೆ. ಥೌ,
ಮತ್ತೆ ನಮ್ಮ ಶೋರೂಮಲ್ಲಿ ಕಾರ್ ಇದ್ದಿಲ್ಲ, ಅದಕ್ಕೆ ಬಚಾವ್ ಇಲ್ಲ ಅಂದರೆ ಒಂದು ಕಾರು ಇಡ್ತಾ ಇದ್ದಿಲ್ಲ ಅನಿಸುತ್ತೆ ಶೋರೂಮಲ್ಲಿ. ತುಂಬ ಬೇಜಾರಾಗ್ತಾ ಇದೆ ಮೈಕಲಿಗೆ ಮಾತ್ರ. ಏನು ಗುರು ಇಂಥ ಎಲ್ಲ ಸೀನ್ ಆಗ್ತಾ ಇದೆ. ಥೌ ಎಲ್ಲ ಗಾಡಿ ಹೋಯ್ತು, ಬ್ಲ್ಯಾಕ್ ಕಲರ್ ರೋಲ್ಸ್ ರಾಯ್ಸ್ ಕಲೆನನ್ನು ಹೋಗ್ಬಿಡ್ತು. ಇನ್ಯಾವ ಗಾಡಿ ಇದೆ ಮೈಕಲ್ ಹತ್ರ? ಒಂದೇ ಒಂದು ZX10 RR ಉಳಿದಿದೆ. ಅವ್ರ ಫ್ಯಾಮಿಲಿ ಅನ್ಸ, ಮೈಕಲ್ದು ಫ್ಯಾಮಿಲಿ ಅನ್ಸ, ಲೆಸ್ಟರ್ ಹೆಲ್ಪ್ ಮಾಡಿಬಿಟ್ಟಂತೆ, ಅಂದರೆ ಅಲ್ಲಿಂದ ಕರ್ಕೊಂಬಂದ್ಬಿಟ್ಟಂತೆ ಲೆಸ್ಟರು. ಸೊ ಅದು ಒಂದು ಒಳ್ಳೆ ನ್ಯೂಸು. ಆದರೆ ಕಾರಿಗೆ ತುಂಬ ಬೇಜಾರಾಗ್ತದೆ ಗುರು. ಕಾರು ಬೈಕ್ಸು ಹಂಗಾಗಬಾರ್ದಾಗಿತ್ತು, ಎಲ್ಲ ಗಾಡಿ ಹೋಯ್ತೆ ಅಂತ ಇವಾಗ. ಆದರೆ ನಾವು ಬಿಡಲ್ಲ ಅಷ್ಟು ಬೇಗ, ಏನು ಬಿಡಲ್ಲ. ಸಿಮ್ಯಾನ್ನ ಇವಾಗ ನೋಡ್ಕೊಳ್ಳಿ ಏನು ಮಾಡ್ತಾನೆ ಮೈಕಲ್ ಅಂತ. ಸೊ ಲೆಂಬೋರ್ಗಿನಿ ಹೆಂಗೆ ಕಾಣ್ತಾ ಇದೆ ನೋಡಿ ಗುರು, ಹೆವಿಯಾಗಿಲ್ವಾ? ಇರಿ ಒಂದು ನಿಮಿಷ, ಇವನ್ನಂತ ಇದ್ದವು ಸೈಕಲ. ಇದೇನು ಗುರು ರೆಡ್ ಸ್ಮೋಕ್ ಬರ್ತಾಯಿದೆ, ಹೆವಿಯಾಗಿದೆ. ಟಯರ್ ಗಿಯರ್ ಎಲ್ಲ ಮಾಡಿಫೈ ಮಾಡಿಬಿಟ್ಟು ಹೆವಿಯಾಗಿ ಕಾಣ್ತಾ ಇದೆ ನೋಡಿ. ಓಕೆ, ಜಾಸ್ತಿ ಟೈಮ್ ಇದನ್ನು ಮಾಡೋದು ಬೇಡ, ಯಾಕಂದರೆ ಅವನ್ನ ಕಿಡ್ನಾಪ್ ಮಾಡಿ ಅವ್ನು ಟಾರ್ಚರ್ ಮಾಡಬೇಕು. ಮೈಕಲ್ ಫುಲ್ ಕೋಪದಲ್ಲಿದ್ದಾನೆ. ಆದರೆ ಗಾಡಿ ಹೆವಿಯಾಗಿದೆ ಇದು ಲ್ಯಾಂಬೋರ್ಗಿನಿ. ಓ ಓ ಓ ಓ ಓ ಓ ಓ, ತುಂಬ ಗಟ್ಟಿ ಇದೆ ಗಾಡಿ, ಏನೂ ಆಗಿಲ್ಲ ಅಷ್ಟಾಗಿ. ಲೆಸ್ಟರ್ ಆಮೇಲೆ ಬೈದ್ಬಿಡ್ತಾನೆ, ಅವ್ನು ಕೊಟ್ಟಿದ್ದೆ ಜಾಸ್ತಿ ಗುರು. 3 ಕೋಟಿದ ಗಾಡಿ ಅಂದರೆ 3 ಕ್ರೋರ್ಸ್ದು ಕಾರು. ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು ನಾವು. ಇಲ್ಲೇ ಅವನು ಡಿಲಿವರ್ ಮಾಡಿದೆ, ಇಲ್ಲಿ ಸ್ವಲ್ಪ ದೂರ, ಜಾಸ್ತಿ ಏನು ದೂರ ಇಲ್ಲ. ಸೊ ಲೆಟ್ಸ್ ಗೋ. ಸೊ ಗೈಸ್, ಇಲ್ಲಿಂದ ಸ್ವಲ್ಪ ದೂರನೇ ಇರೋದು, ಇಲ್ಲೇ ಬಂದ್ಬಿಡ್ತು ಆ್ಯಕ್ಚುಲಿ. ಆದರೆ ಈ ಗಾಡಿ ಸೈಕ ಮಣ್ಣಾಗ್ಬಿಡ್ತು. ಥೌ ಬಿಡಿ, ಏನು ಮಾಡೋಕ್ಕಾಗುತ್ತೆ, ಮಣ್ಣು ರೋಡಲ್ಲೇ ಇದ್ದೀವಿ. ಈ ಗಾಡಿ ಎಸ್ ಯು ವಿ, ಸೊ ಆಫ್ ರೋಡ್ ಎಲ್ಲ ಆರಾಮ. ಓ, ಇಂಟೀರಿಯರ್ ತೋರಿಸಿಲ್ಲಲ್ಲ, ಒಂದು ಸೆಕೆಂಡ್ ಇರಿ. ಏನು ಹೆವಿ ಆಗಿದೆ ಅಲ್ಲ, ಓ ಮೈ ಗಾಡ್, ಸೈಕ್ ಆಗಿದೆ. ಈ ಗಾಡಿನ ಇಟ್ಕೊಬೇಕಂತ ಕಮೆಂಟ್ ಮಾಡಿ, ನಾವು ಒಂದು ಆರ್ಡ್ರ್ ಮಾಡೋಣ ಲ್ಯಾಂಬೋರ್ಗಿನಿ ಓರಿಸ್ನ. ಸೊ ಇವಾಗ ಹೋಗೋಣ. 800 ಎಲ್ಲಿ ನಿಲ್ಲಿಸಿದ್ದಾನೆ ಅವನು? ಲೆಸ್ಟರೇ ತಂದಿದ್ದಂತೆ. ಲೆಸ್ಟರ್ ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತವನೆ, ಇವನಿಗೆ ಏನಾದರೂ ಗಿಫ್ಟ್ ಕೊಡಬೇಕು. ಏನು ಗಿಫ್ಟ್ ಕೊಡೋಣ ಅಂತ ಕಮೆಂಟ್ ಮಾಡಿ ಅಲ್ಲಿ. ಸೊ ಲೆಟ್ಸ್ ಗೋ. ಲೆಸ್ಟರ್ ನಮ್ಗೆ ತುಂಬ ಹೆಲ್ಪ್ ಮಾಡ್ದ. ಇಲ್ಲೇ ಎಲ್ಲೋ 800 ಇದೆ. ಆ ಗಾಡಿನ ಎತ್ಕೊಳ್ಳೋಣ. ಎತ್ಕೊಂಡು ಹೋಗ್ಬಿಟ್ಟೆ ಅವ್ನಿಗೆ ಇವಾಗ ಹೋಗಿ ಹೆಂಗೆ ಹೊಡಿಯೋಕ್ಕಿದೆ ಅಂತ ಎಲ್ಲ. ಏನು ಗುರು ಅದು, ಹಂಗಿದೆ, ಆರ್ಚ್ ಥರ ಇದೆ. ಸೊ ಓ ಅಲ್ಲಿದೆ ನೋಡಿ ಗೈಸ್, 800. ನಿಮ್ಗೆ ಕಾಣಿಸ್ತಾ ಇದೆ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ನಾನು ಓರಿಸಲ್ಲಿ ಕಿಡ್ನ್ಯಾಪ್ ಮಾಡೋಣ ಅಂತಿದ್ದೀನಿ. ಇಲ್ಲೆಲ್ಲ 800 ಹೆವಿ, ಯಾಕಂದರೆ ಈ ಗಾಡಿಯಲ್ಲೆಲ್ಲ ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಇರುತ್ತೆ, GPS ಎಲ್ಲ ಇರುತ್ತೆ, ಅದೆಲ್ಲ ಮೆಕ್ಯಾನಿಕಲ್ ಗಾಡಿ. ಅದರಲ್ಲಿ ಅಷ್ಟೊಂದು ಏನು ಸೀನ್ ಆಗೋಲ್ಲ ಗುರು. ಅವನ್ನ ಕದ್ಬಿಟ್ರೆ ಅವ್ನ ಪೊಲೀಸವ್ರು ಗಿಲೀಸವ್ರೆಲ್ಲ ಬರೋಕ್ಕೆ ಚಾನ್ಸೇ ಇಲ್ಲ ಗಾಡಿಯಲ್ಲಿ, ಯಾಕಂದರೆ ಅದರಲ್ಲಿ ಏನೂ ಇಲ್ಲ. ಸೊ ಇಲ್ಲಿ ಪಾರ್ಕ್ ಮಾಡೋಣ ನಮ್ಮ ಓರಿಸ್ನ. ನಮ್ಮದಂದರೆ ಲೆಸ್ಟರ್ದು. ಓಕೆ, ಇಲ್ಲಿ ಮೈಕಲ್ ಹೆವಿಯಾಗಿದೆ ಅಲ್ಲ. 2 8. ಏಯ್ ಏಯ್, ಏನೋ ನನ್ನ ಮೇಲೆ ಹತ್ತಿಸ್ತಾ ಇದೆಯಾ? ಓಕೆ, ಹೆವಿಯಾಗಿದೆ ಅಲ್ಲ. 800 ಹೆಂಗಿದೆ ಅಂತ ಇದ್ರ ಅಳಾಯಿಸೋ ಚೇರ್ ಮಾಡಿದ್ದಾನೆ ಗುರು. ಇದು ನೋಡಿ, ಇದು ನಾರ್ಮಲ್ಲು, ಇದರಲ್ಲಿ ಯಾವನ ಟೂರ್ಗೆ ಹೋಗೋ ಥರ ಹಾಕಿದ್ದಾನೆ. ಓಕೆ, ಈ ಗಾಡಿನ ಎತ್ಕೊಂಡು ಹೋಗೋಣ, ನಂಗೆ ಬ್ಲ್ಯಾಕ್ ಇಷ್ಟ ಆಯಿತು. ಓಕೆ ಲೆಸ್ಟರ್, ಇವಾಗ ಪ್ಲ್ಯಾನ್ ಏನಂದರೆ ಗುರು, ಲೆಸ್ಟರು ಅವ್ನ ಕಾರಲ್ಲಿ ಕುತ್ಕೊಂಡು ಎಲ್ಲಿದ್ದಾನೆ ಅಂತ ಗೈಡ್ ಮಾಡ್ತಾ ಇರ್ತಾನೆ. ನಾವು ಹೋಗಿ ಅವನ್ನ ಕಿಡ್ನ್ಯಾಪ್ ಮಾಡ್ಕೊಂಬರ್ಬೇಕು. ಸೊ ಮಾಡೋಣ, ಈ ಮಿಷನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಬೇಕು ನಾವು. ಅವನ್ನ ಹೋಗಿ ಕಿಡ್ನ್ಯಾಪ್ ಮಾಡ್ಕೊಂಬರ್ಬೇಕು, ಇದೇ ಫ್ಯಾಕ್ಟ್ರಿ ಹತ್ರ ಬರಬೇಕು. ಸೊ ಇವಾಗ ಏನು ಗೊತ್ತಾ ಮಾಡೋಣ, ಲೆಸ್ಟರ್ಗಣ್ಣನ ಲೆಸ್ಟರ್ ಬರೋದು ಬೇಡ, ಯಾಕಂದರೆ ಅವ್ನು ಸ್ವಲ್ಪ ಏಜ್ ಆಗಿಬಿಟ್ಟಿದೆ, ಅಕಸ್ಮಾತ್ ಸತ್ತೋಗ್ಬಿಟ್ರೆ ಆಮೇಲೆ ಯಾರೂ ಇರೋಲ್ಲ. ಸೊ ಅವನ್ನ ಲೆಂಬೋರ್ಗಿನಿ ಓರಿಸಲ್ಲಿ ಕುತ್ಕೊಂಡು ನಮ್ಮನ್ನ ಗೈಡ್ ಮಾಡೋಕ್ಕಣ್ಣನ. ಓಕೆ, ಸೊ ಗೈಸ್, ಲೆಸ್ಟರ್ ಹೋಗ್ತಾ ಇದ್ದಾನೆ ಇಲ್ಲಿಗೆ ಲೆಂಬೋರ್ಗಿನಿ ಓರಿಸಲ್ಲಿ ಕುತ್ಕೊಂಡು ನಮ್ಮನ್ನ ಗೈಡ್ ಮಾಡೋಕ್ಕೆ. ಅವ್ನು ನಡೆಯೋದು ನೋಡಿ, ಸ್ಟೈಲ್ ನೋಡಿದ್ರ ನಡೆಯೋದು, ಕುತ್ಕೊಂಡ ಯಾಕೋ ಇಲ್ದು ಬರ್ತಾಯಿದ್ಯಾ. ಸೊ ಗೈಸ್, ಲೆಸ್ಟರ್ ಯಾಕೆ ಅಲ್ಲಿ ಬಂದಿದ್ದೋ, ಅವ್ನಿಗೆ ನಮಗೆ GPS ರೂಟ್ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದಿದ್ದ ಅವನು. ಸೊ ನಾವು ಕುತ್ಕೊಳ್ಳೋಣ, ನಾವು ಇಲ್ಲಿಂದ ಬೇಗ ಹೋಗಬೇಕು. ಬಾಯ್ ಓ ಲೆಸ್ಟರ್, ಹುಷಾರು, ಏನಾಗಲ್ಲ, ಒಂದು ನಿಮಿಷ ಬಂದ್ವಿ. ಅವನ್ನ ಕಿಡ್ನಾಪ್ ಮಾಡ್ಕೊಂಡು ಫ್ಯಾಕ್ಟ್ರಿ ಹತ್ರ ಬರ್ತೀವಿ. ಓರಿಸ್ ನೋಡಿ ಸೈಕ್ಲುಕ್ಕಲ್ಲ, ಆದರೆ 800 ಇನ್ನೂ ಭಾರಿ ಆಗಿದೆ ಗುರು. ಏನು ತಿಳ್ಕೊಂಡಿದ್ದೀರಾ, ಇಂಡಿಯನ್ ಕಾರ್ಸ್ನ ಸೈಕ್ ಆಗಿದಿಲ್ಲ, ಹೆಂಗಿದೆ ಅಂತ ಕಮೆಂಟ್ ಮಾಡಿ ಅಲ್ಲಿ. ಹೆಡ್ಲೈಟ್ ಎಲ್ಲ ಆನ್ ಆಗುತ್ತೆ ನೋಡಿ, ಸೈಕ್ ಆಗಿದೆ. ನನಗಂತೂ ಇಷ್ಟ ಆಯಿತು, ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ಹೇಳ್ಬೋದು. ಈ 800 ನಾನು ಓಮಿನಿ ಎಲ್ಲಿ ಕದ್ದಾನ ಅವ್ರನ್ನ ಕಿಡ್ನ್ಯಾಪ್ ಮಾಡೋಣ ಅಂತ ಇದ್ದೆ, ಆದರೆ ಓಮಿನಿ ಸಿಕ್ಕಿಲ್ಲ ಗುರು. ಏನು ಮಾಡೋದು, 800 ಇನ್ನು ಇರೋದು. ಸೊ 800 ಎಲ್ಲ ಕಿಡ್ನ್ಯಾಪ್ ಮಾಡೋಣ. ಸೊ ಗೈಸ್, ಇವಾಗ ಕಿಡ್ನ್ಯಾಪ್ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ. 800 ನೋಡಿ ಹೆವಿಯಾಗಿದೆ. ಯಾವ ಕಡೆ ಹೋಗ್ಬೇಕು ಗುರು, ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬಿಟ್ಟು ಸೈಕ್ ಆಗಿ, ಆದರೆ ಗಾಡಿ ಸೈಕ್ ಆಗಿಲ್ವಾ? ಟಯರ್ ಎಲ್ಲ ಮಾಡಿಫೈ ಮಾಡ್ಕೊಂಬಂದಿದ್ದಾನೆ ಲೆಸ್ಟರು. ಸ್ಪೀಡು ಹೆವಿಯಾಗೇ ಇದೆ, ಏನು ಆಫ್ ರೋಡು ಮಾಡ್ತಾಯಿದೆ.
ಗೈಸ್, ಒಬ್ರು ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ನಾನು ಎಷ್ಟು ಸ್ಪೀಡ್ ಹೋಗಿದ್ದೆ ZX10 RR ಅಲ್ಲಿ ಅಷ್ಟು ಸ್ಪೀಡ್ದು ಹೇಳಿದ್ರು ಇಷ್ಟು ಸ್ಪೀಡ್ ಹೋಗಿದೆ ಅಂತ. ಸೊ ಈ ಥರ ಕಮೆಂಟ್ ಮಾಡಿದ್ರೆ ಏಯ್ ಹೋಗಿ 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 ಮುಚ್ಕೊಂಡು ಹೋಗು. ಸೊ ಈ ಥರ ಕಮೆಂಟ್ ಮಾಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ 800 ಎಷ್ಟು ಸ್ಪೀಡ್ ಹೋಯ್ತು ಅಂತ ನೀವು ಕಮೆಂಟ್ ಮಾಡಿ ಅಲ್ಲಿ, ಅಂದರೆ ಟಾಪ್ ಸ್ಪೀಡ್ ಎಷ್ಟು ಹೊಡಿತೀನಂತ. ಸೊ ಲೆಟ್ಸ್ ಗೋ, ಇವಾಗ ಹೋಗೋಣ 800 ಅಲ್ಲಿ. ಆದರೆ ಹೆವಿಯಾಗಿದೆ 800. ನೋಡಿ ಇಲ್ಲಿ ಇಂಟೀರಿಯರ್ ನೋಡಿ ಗುರು, ಚೆನ್ನಾಗಿಲ್ವ? ಇಷ್ಟೇ ಇಷ್ಟಿದೆ, ಸೈಕಾ ಕಾಣುತ್ತೆ. ಆದರೆ ಎಷ್ಟು ಸ್ಪೀಡ್ ಹೋದೆ ಅಂತ ಹೇಳ್ಬಿಡಿ. ಓಕೆ ಲೆಟ್ಸ್ ಗೋ, ನಾನು ಡ್ರೈವಿಂಗ್ ಮೇಲೆ ಫೋಕಸ್ ಮಾಡ್ತೀನಿ. ಇವಾಗ ಹೋಗ್ಬಿಟ್ಟು ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಬರೋದೆ. ಲೆಸ್ಟರ್ ಮಾತ್ರ ಹೆವಿ ಗುರು, ಅವ್ನಿಗೆ ಏನಾದರೂ ಕೊಡಲೇಬೇಕು. ನಮ್ಮ ಶೋರೂಮ್, ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದರೆ ನಮ್ಮ ಶೋರೂಮ್ನ ಎತ್ಬಿಟ್ರಂತೆ ಪೊಲೀಸವರು. ನಮ್ಮ ಕಾರ್ಸ್ನ ಎತ್ಬಿಟ್ರು, ನಮ್ಮ ಶೋರೂಮ್ನ ಎತ್ಬಿಟ್ರು, ಎಲ್ಲ ಎತ್ಬಿಟ್ರು ಗುರು. ಏನು ಗುರು ಮಾಡೋದು ಇವಾಗ? ಶೋರೂಮ್ ಅಂದರೆ ನಮ್ಮ ಟೆನ್ನಿಸ್ ಕೋರ್ಟ್ ಮೇಲೆ ಶೋರೂಮ್ ಇತ್ತಲ್ಲ, ಅದನ್ನು ಡಿಸ್ಮ್ಯಾಂಟಲ್ ಮಾಡಿಬಿಟ್ರಂತೆ. ಅಂದರೆ ಎತ್ಕೊಂಡೆ ಕಟ್ ಇದು JCP ತಂದುಬಿಟ್ಟು ಎಲ್ಲ ಒಡ್ದಾಕ್ಬಿಟ್ರಂತೆ. ಸೊ ಇನ್ನು ಶೋರೂಮ್ ಇಲ್ಲ ಗುರು, ಮೈಕಲ್ ಹತ್ರ ಏನು ಇಲ್ಲ ಗುರು. ಇವಾಗ ಬೇರೆಯೇ ಶೋರೂಮ್ ಮಾಡೋಣ, ಇವನ್ನ ಕಿಡ್ನ್ಯಾಪ್ ಮಾಡಿಬಿಟ್ಟು ಎಂಥ ಟಾರ್ಚರ್ ಕೊಡೋಣ ಅಂದರೆ ಯಾಕೆ ಮಾಡಿದೆ ಅಂತ ಕೇಳೋಣ ಫಸ್ಟು, ನಾವೇನು ಮಾಡಿಬಿಟ್ವಿ ಅವನಿಗೆ ಅಂತ. ಆದರೆ ಸ ಗೈಸ್, ಇವಾಗ ಏನು ಗೊತ್ತಾ, ಆ ಶೋರೂಮ್ ಇದ್ದಿಲ್ಲ ಅಂದರೆ ಅಲ್ಲಿ ನಮ್ಮ ಮನೆ ಹತ್ರ ಇದ್ದಿರೋದ್ರಿಂದ ಎಲ್ಲರಿಗೂ ಗೊತ್ತದು ಮೈಕಲ್ ಶೋರೂಮ್ ಅಂತ. ಸೊ ಎಲ್ಲನ ದೂರ ಮಾಡೋಣ ನಮ್ಮ ಶೋರೂಮ್ನ. ಸೊ ಆ ಶೋರೂಮ್ ಹೋಯ್ತು ಗೈಸ್, ಬೇಜಾರು ಮಾಡ್ಕೊಬೇಡಿ, ಇನ್ನೊಂದು ಶೋರೂಮ್ ಬರುತ್ತೆ ಆದಷ್ಟು ಬೇಗ. ಆದರೆ ನಮ್ಮ ಬಿಸ್ನೆಸ್ ಮಾತ್ರ ನಿಲ್ಲಲ್ಲ, ಅವನ್ನ ಬಿಡೋದೇ ಇಲ್ಲ. ಲಾಸ್ ಆ್ಯಂಟೋಸಲ್ಲಿ ಒಂದ ಮೈಕಲ್ಲು ಒಂದ ಸಿಮಿಯಾನು, ಇಬ್ಬರು ಬಿಟ್ಟರೆ ಯಾರೂ ಇಲ್ಲ ಗುರುವೇ. ಯಾರನ್ನ ಒಬ್ಬರೇ ಇರಬೇಕು, ಯಾಕಂದರೆ ಈ ಥರ ಆದರೆ ಸುಮ್ಮನೆ ಜಗಳಗಳು ಆಗ್ತಾ ಇರುತ್ತೆ. ಸೊ ಅವನ್ನ ಒಂದ ಫಿನಿಶ್ ಮಾಡಿಬಿಡೋಣ, ಇಲ್ಲ ಹಿಡ್ಕೊಂಡು ಇರೋಣ ಕಸ್ಟಡಿಯಲ್ಲಿ. ಸೊ ಲೆಟ್ಸ್ ಗೋ. ಸೊ ಗೈಸ್, ನಾವು ಸಿಟಿ ಎಂಟ್ರ್ ಆಗಿದ್ದೀವಿ. ಇವಾಗ ಸಿಟಿ ಎಂಟ್ರ್ ಆದಮೇಲೆ ಇನ್ನೂ ನಾನು ನಿಮ್ಗೆ ಏನೋ ಒಂದು ಹೇಳೋದು ಮರ್ತೆ ಹೋಗ್ಬಿಟ್ಟು, ಅದು ಹೆಂಗೆ ಮರ್ತೋದೆ ಅಂತ ನನಗೆ ಗೊತ್ತಿಲ್ಲ. ಲೆಸ್ಟರು ಇವ್ರದ್ದು ಸೆಕ್ಯೂರಿಟಿ ಇದೆ ಅಲ್ಲ ಸಿಮಿ ಅಂದ್ರಲ್ಲ, ಇವ್ರದ್ದು ಸೆಕ್ಯೂರಿಟಿ ನಾನೇ ಈಸ್ಕೊಂಬಿಟ್ಟಿದ್ದಾನೆ, ಅಂದರೆ ಲಂಚ ಕೊಟ್ಬಿಟ್ಟು ಈಸ್ಕೊಂಬಿಟ್ಟಿದ್ದಾನೆ. ಸೊ ನಮಗೇನು ಪ್ರಾಬ್ಲಮ್ ಇಲ್ಲ, ಅವ್ರನ್ನ ಹೋಗಿ ಹಿಂಗೆ 2 ಏಟು ಹೊಡೆದ್ಬಿಟ್ಟು ಬಾರಕ್ಕೆ ಕುತ್ಕೊಳ್ಳೋ ಅಂದ್ಬಿಟ್ಟು ಬರೋದೇ, ಅಷ್ಟೇ ಕೆಲಸ ನಮ್ಮದು. ಕಿಡ್ನ್ಯಾಪ್ ಅಂದರೆ ಅಷ್ಟೇ, ಅಷ್ಟು ಈಸಿ ಮಾಡಿಬಿಟ್ಟಿದ್ದಾನೆ ಲೆಸ್ಟರು. ಇಲ್ಲೇ ಬಂತು ಗೈಸ್, ಅಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ತಿರ್ಗಾ ಹೇಳ್ಬಿಡ್ತೀನಿ. ಎಲ್ಲ ಸೆಕ್ಯೂರಿಟಿ ಈ ಪ್ರೀಮಿಯಂ ಡ್ಯೂಲೋ ಮೋಟೋ ಸ್ಪೋರ್ಟ್ ಅವರು, ಇವಾಗ ನಮ್ಮ ಸೆಕ್ಯೂರಿಟಿ. ಸೊ ಅವ್ರು ನಮಗಂತೂ ಏನು ಮಾಡಲ್ವೇ, ನಾವು ಕಾಸು ಕೊಟ್ಟಿದ್ದೀವಿ ತಾನೇ. ಸೊ ಇವಾಗ ಹೋಗ್ಬಿಟ್ಟು ಅವ್ರನ್ನ, ಓ ಇಲ್ಲೇ ಇದ್ದಾರೆ, ಓ ಅಲ್ಲೇ ನಿಂತ್ಕೊಂಡಿದ್ದಾನೆ ನೋಡಿ ಗೈಸ್, ಒಂದು ಹುಡುಗಿ ಸೇದಳು. ಎಷ್ಟು ಸೆಕ್ಯೂರಿಟಿ ಇದ್ದಾರೆ ನೋಡಿದ್ರ, ಭಯ ಪಡ್ದು ಬಂದುಬಿಟ್ಟಿದೆ ಮೈಕಲ್ ಬರ್ತಾ ಇದ್ದಾನೆ ಅಂತ. ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಆದರೆ ಸ ಇವಾಗ ಎಂಟ್ರಿ ನೋಡಿ ನಮ್ಮದು 800 ಎಂಟ್ರಿ ಗುರು. ಬಾರೋ ಇಲ್ಲಿ ಲೇಯ್, ಇವರೆಲ್ಲ ನಮ್ಮದೇ ಸೆಕ್ಯೂರಿಟಿ, ಏನೂ ಮಾಡಲ್ಲ. ಏನಿವಾಗ ಇವನೇ ಗೈಸ್, ಇವನು ಯಾರಂತ ಗೊತ್ತಿಲ್ಲ, ಇವನೇ ನಮಗೆಲ್ಲ ಇದು ಮಾಡಿದ್ದು. ನಮ್ಮ ಮಗನೇ, ನೀನೇನೋ ಅವ್ನ ಫ್ರೆಂಡಾ ನೀನು? ಓ ಸಾರಿ, ಸೆಕ್ಯೂರಿಟಿ ಅವನಿಗೆ ಹೊಡೆದ್ಬಿಟ್ಟೆ, ಸಾರಿ. ಓಕೆ, ಇವನಿಗೆ ಹೊಡೆದ್ಬಿಡೋಣ, ಇವನೇ ಏನಕ್ಕೆ ಎದ್ದುತ್ತವನೆ, ಅವನ್ನ ಹೊಡಿಬೇಕಾಗಿರೋದು ನಾವು. ಸೊ ಗೈಸ್, ಇವನಿಗೆ 2 ಏಟು ಹೊಡೆದಿದ ತಕ್ಷಣ ಇವನು ಅಂತ ಇದ್ದಾನೆ, ಬರ್ತೀನಿ ಬಾರೋ, ಏನಕ್ಕೋ ಇದು ಮಾಡ್ತೀಯ ಅಂತ. ಸೊ ಇವಾಗ ಈ ಹುಡುಗಿ ಯಾರಂತ ನನಗೆ ಗೊತ್ತಾಗಿಲ್ಲ, ನನಗೆ ಇವ್ಳು ಇಷ್ಟ ಆಗ್ತಾ ಇಲ್ಲ, ಹೊಡೆದ್ಬಿಡೋಣ. ಓಕೆ, ಅವಳು ಹೋದ್ಲು, ಬನ್ನಿ ಬಾರೋ ಲೇಯ್. ಏನು ಬಾ ಇಲ್ಲಿ ಬೇಗ ನೋಡಿ, ಎಷ್ಟು ಕೋಪದಲ್ಲಿ ನೋಡ್ತಾನೆ ಇರಿ, ಒಂದು ನಿಮಿಷ ನೋಡಿ ಎಷ್ಟು ಕೋಪದಲ್ಲಿದ್ದಾನೆ. ಏನು ನಮ್ಮದೇ ಶೋರೂಮ್ನ ಬ್ಲಾಸ್ಟ್ ಮಾಡಿಬಿಟ್ಟು ಜಾಸ್ತಿ ಮಾಡ್ತೀಯ, ಬಾರೋ, ಇವರೆಲ್ಲ ನಂದೇ ಸೆಕ್ಯೂರಿಟಿ, ಇವನ್ನೇನು ಕಿತ್ತಕ್ಕಾಗಲ್ಲ ನಮ್ಮದು, ಕುತ್ಕೋ ಬೇಗ. ನಾವು ಹೆಂಗೂ ಕಿಡ್ನ್ಯಾಪ್ ಅಂದರೆ ಒಡ್ದು ಕರ್ಕೊಂಡೋಗಲ್ಲ, ಅವನೇ ಬರ್ತಾನೆ, ಅಷ್ಟು ತಾಕತ್ತಿದೆ ನಮಗೆ. ನೋಡಿ ಎಷ್ಟು ಕೋಪದಲ್ಲಿ ಕೂತಿದ್ದಾನೆ, ಕೂದಲೇಬೇಕು ಅವ್ನು, ಇವಾಗ ಏನು ಮಾಡ್ತಾನಂತ ನೋಡೋಣ. ಸೊ ಲೆಟ್ಸ್ ಗೋ ಹೊರಗಡೆ, ಇವಾಗ ಅದೇ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಇವ್ನ ಟಾರ್ಚರ್ ಕೊಡಬೇಕು. ಯಾವ ಕಡೆಯಿಂದ ಹೋಗೋದು ಗುರು, ಒಂದು ನಿಮಿಷ ಮ್ಯಾಪಲ್ಲಿ ಹಾಕೊಂಬಿಡ್ತೀನಿ. ಸೊ ಗೈಸ್, ಇವ್ನು ಪೊಲೀಸ್ಗೆ ಸಹ ಫೋನ್ ಮಾಡಿಬಿಟ್ಟ ಸಡನ್ನಾಗಿ, ನನಗೆ ಗೊತ್ತೇ ಆಗಿಲ್ಲ ಗೈಸ್. ಇವಾಗ ಏನು ಗೊತ್ತಾ, ಪೊಲೀಸ್ ಅವ್ರು ಸಹ ಬರ್ತಾವ್ರಿ. ಏನು ಗುರು ಸೈಕಿದು, ಫಸ್ಟೇ ಮೈಕಲ್ ಮೇಲೆ ಎಷ್ಟು ಕೇಸ್ ಇದೆ ಇವಾಗ ಸುಮ್ಮನೆ. ಆದರೆ ಸಹ ನಾವು ಬಚಾವ್ ಆಗ್ಬೋದು, ಏನು ಟೆನ್ಷನ್ ಇಲ್ಲ, ಯಾಕಂದರೆ 800 ಪಾನ್ ಪಾರಕ್ಕೆ ಹೋಗ್ಬಿಟ್ರ ತಿರ್ಗಾ. ಓಕೆ ಲೆಟ್ಸ್ ಗೋ. ಪಾನ್ ಪಾರಕ್ ಅಂದರೆ ಬ್ಲಡ್ ಗೈಸ್, ಸುಮ್ಮನೆ ಹಿಂಗೆಲ್ಲ ತಿಳ್ಕೊಂಬಿಡಿ. ಓಕೆ, ಇಲ್ಲಿಂದ ಲೆಫ್ಟು, ಅವ್ನು ಹೆಂಗೆ ಹಿಡಿತಾರೆ ಅಂತ ನೋಡೋಣ. ಪೊಲೀಸ್ 800 ಅಲ್ಲಿ ಇದ್ದೀನಿ. ಏನು ಗುರು ಈ ಸೀನೆಲ್ಲ, ಸುಮ್ಮನೆ ಅವ್ನು ಯಾವಾಗ ಪೊಲೀಸಿಗೆ ಫೋನ್ ಮಾಡಿಬಿಟ್ಟ, ಇವನಿಗೆ ಇದೇ ಇರಿ ಟಾರ್ಚರ್ ಹೆಂಗೆ ಕೊಡ್ತೀನಂತೆಲ್ಲ ಹೊಡೆದು. ಏಯ್ ಪೊಲೀಸ್, ಓಕೆ ಈ ಪೊಲೀಸ್ ಅವ್ರು ಸುಮ್ಮನೆ ಸೈಕ್ ಮಾಡ್ತಾಯಿದ್ದಾರೆ ನನಗೆ. ಇವಾಗ ಕೋಪ ಬಂದುಬಿಟ್ರೆ ಬ್ಲಾಸ್ಟ್ ಮಾಡಿಬಿಡ್ತೀನಿ ಎಲ್ಲರೂ.
ಇವಾಗ ಬೇಗ ಹೋಗೋಣ, ಏನೋ ಒಂದು ಇವಾಗ ಏನೂ ಮಾಡೋಕ್ಕಾಗಲ್ಲ. ಓಯ್ಯೋ ಶೂಟ್ ಬೇರೆ ಮಾಡ್ತಾವ್ರೆ ಗೈಸ್, ಚಾ 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 ಶಿಟ್. ಸೊ ಗೈಸ್ ನಾವು ಬೇಗ ಓಡ್ಕೊಂಬಂದ್ಬಿಟ್ಟು ಇವಾಗ ಪೊಲೀಸ್ ಅವ್ರು ನಮ್ಮ ಹಿಂದೆ ಇಲ್ಲ, ಯಾಕಂದರೆ ಈ ಗಾಡಿಯಲ್ಲಿ GPS ಇಲ್ಲ. ಸೊ ಬೇಗ ಬಚಾವ್ ಆಗಿಬಿಟ್ವಿ. ಆಮೇಲೆ ಇಲ್ಲಿ ಲಾಸ್ ಆಂಟೋಸ್ ಕಸ್ಟಮ್ಸ್ ಬಂದೆ, ಗಾಡಿ ಮೇಲೆ ಫುಲ್ ಇದಾಗ್ಬಿಟ್ಟಿತ್ತಲ್ಲ ಪಾನ್ ಪರಾಕು. ಸೊ ಅದಕ್ಕೆ ಇದನ್ನು ಕ್ಲೀನ್ ಮಾಡಿಸ್ಕೊಂಡೆ, ಕ್ಲೀನ್ ಮಾಡಿಸ್ಕೊಂಡು. ಓಯ್ ಐ ಐ ಐ ಹುಚ್ಚೇನೋ ನಿನಗೆ, ಕನ್ಕಾನ್ಸಲ್ವೇನೋ. ಬಿಡ್ತಾ ಇದ್ದೀನಿ ಇವಾಗ, ಸೀನ್ ಆಗಬಾರ್ದಂತ ಬಿಡ್ತಾ ಇದ್ದೀನಿ ಗೈಸ್, ಇಲ್ಲಾಂದರೆ ಸಾಯಿಸ್ಬಿಡ್ತಾ ಇದ್ದೆ ಅಲ್ಲೇ. ಯಾಕಂದರೆ ಸೀನ್ ಆದರೆ ಇವಾಗ ಸುಮ್ಮನೆ ಪೊಲೀಸ್ ತಿರ್ಗಾ ಬರ್ತಾರೆ, ತಿರ್ಗಾ ಇದೆಲ್ಲ ಯಾಕೆ ಅಂತ. ಇವಾಗ ಹೋಗೋಣ, ಇವನು ಟಾರ್ಚರ್ ಕೊಡಬೇಕು, ಇವ್ನು ಯಾಕೆ ಹಿಂಗೆ ಮಾಡ್ದ ಅಂತ. ಆಮೇಲೆ ಕಾಸು ಕಿತ್ಕೊಳ್ಳೋಣ ಗೈಸ್, ಅವ್ನ ಕಾಸಿಂದನೇ ನಮ್ಮ ಶೋರೂಮ್ ಆಗೋದು. ಎಷ್ಟು ಲಾಸ್ ಆಗಿದೆ ನಮ್ಗೆ ಇವನಿಂದ, ಸಿಮಿಯೋನಿಂದ. ಡರ್ಟಿ ನನ್ನ ಮಗ. ಓಕೆ ಲೆಟ್ಸ್ ಗೋ. ಶಾ ಗಾಡಿಯಲ್ಲಿ ಸ್ಕ್ರ್ಯಾಚ್ ಬೇರೆ ಬಿತ್ತು. 800 ಹೆಂಗೆ ಇಷ್ಟ ಆಯ್ತಾ ಗೈಸ್ ನಿಮಗೆ? ಕಮೆಂಟ್ ಮಾಡಿ ಅಲ್ಲಿ ಹೆಂಗೆ ಇಷ್ಟ ಆಗಿದ್ರೆ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಬೇಗ 1000 ಸಬ್ಸ್ಕ್ರೈಬರ್ ನಾವು ರೀಚ್ ಆಗಲೇಬೇಕು. ಫಸ್ಟು 500 ಮಾಡಿಸ್ಬಿಡಿ. ಓಕೆ ಲೆಟ್ಸ್ ಗೋ, ಇವಾಗ ಫಾಸ್ಟಾಗಿ ಹೋಗೋಣ. 800 ಹೆವಿ ಆಗಿದೆ ಅಲ್ಲ, ಆದರೆ ಹಿಂಗೆ ಹೋಗೋಣ. ಏನು ಗುರು ಇದು, ಯಾವ ಥರ ಇದೆ ರೋಡು? ಸೊ ಗೈಸ್ ನಾವು ಹೈವೇಗೆ ಬಂದಾಯಿತು, 800 ಮಾತ್ರ ಸೈಕ್ ಸ್ಪೀಡಲ್ಲಿ ಬಂದಿದೆ. ಎಷ್ಟು ಸ್ಪೀಡಲ್ಲಿ ಬಂತಂತ ಕಮೆಂಟ್ ಮಾಡಿದ್ದೀರಾ ತಾನೇ? ಓಕೆ ಇಲ್ಲೊಂದು ಆ್ಯಕ್ಟಿವ್ ಆಗ್ತಾಯಿದೆ ನೋಡಿ, ನಮ್ಮದೇ ಶೋರೂಮ್ದು ಅನಿಸುತ್ತೆ. ಆದರೆ ಇವಾಗ ನಮ್ಮ ಶೋರೂಮ್ ಇಲ್ಲ, ಥೌ ಬೇಜಾರಾಗ್ತಾಯಿದೆ, ನೋ ಪ್ರಾಬ್ಲಮ್. ಆದರೆ ಈ ಗಾಡಿ ಫುಲ್ ಕಟ್ಟಿಂಗ್ ಎಲ್ಲ ಸೈಕ್ ಆಗಿ ಹೊಡಿತಾ ಇದೆ, ಇಷ್ಟು ಚಿಕ್ಕದಾಗಿದೆ, ಮಸ್ತಾಗಿ ಓಡಿಸ್ಬೋದು. ಇದನ್ನು ಈಸ್ಕೊಳ್ಳಲೇಬೇಕು ನಾವು, ಮತ್ತು ಲ್ಯಾಂಬೋರ್ಗಿನಿ ಓರಿಸ್. ನೀವು ಕಮೆಂಟ್ ಮಾಡಿದ್ರೆ ಲ್ಯಾಂಬೋರ್ಗಿನಿ ಓರಿಸ್ ತೊಗೊಳ್ತೀನಿ, ಇಲ್ಲಾಂದರೆ ತೊಗೊಳ್ಳಲ್ಲ. ಸೊ ಈ ಗಾಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಕಮ್ಮಿ, ಆದರೆ ಸಹ ಸ್ಪೀಡ್ ಸರ ಚೆನ್ನಾಗಿ ಹೋಗುತ್ತೆ. ಎಲೆಕ್ಟ್ರಾನಿಕ್ಸ್ ಅಂದರೆ GPS ಇಲ್ಲ, ಅದು ಇಲ್ಲ, ಏನೂ ಇಲ್ಲ. ಸೊ ರಾ ಗಾಡಿ ಅನ್ಬೋದು. ಏನಾದರೂ ಕಿಡ್ನ್ಯಾಪಿಂಗ್ ಎಲ್ಲ ಮಾಡಬೇಕಂದ್ರೆ ಈ ಗಾಡಿ ತೊಗೊಂಡೋಗ್ಬೇಕು, ಯಾಕಂದರೆ ಗೊತ್ತೇ ಆಗಲ್ಲ ಯಾವನ್ ಮಾಡಿದ್ದು, ಯಾವ ಥರ ಮಾಡ್ದೆ, ಎಲ್ಲಿಂದ ಬಂದೆ, ಎಲ್ಲಿಂದ ಹೋದ ಅಂತ ಗೊತ್ತೇ ಆಗಲ್ಲ. ಸೊ ಈ ಗಾಡಿ ಸೈಕ್ ಆಗಿದೆ. ಓಮಿನಿನ್ ಟ್ರೈ ಮಾಡ್ತಾ ಇದ್ದೀನಿ ಗುರು, ಅದು ಬರ್ತಾ ಇಲ್ಲ, ಏನು ಗೊತ್ತಾ, ತುಂಬ ಇದು ಜನ ಆರ್ಡ್ರ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಆದರೆ ಅವ್ನು ಕೊಡ್ತಾನೆ ಇಲ್ಲ ಇಂಡ್ಯಾದಿಂದ ಇಂಪೋರ್ಟ್, ಯಾಕಂದರೆ ಆ ಗಾಡಿ ಬಂದಾಗ್ಬಿಟ್ಟಿದೆ. ಸೊ ಈ ಗಾಡಿ ಸಹ ಬಂದಾಗಿದೆ, ಆದರೆ ಇದರದ್ದು ಇಂಪೋರ್ಟರು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವ್ನು ಕೊಡ್ತಾ ಇದ್ದಾನೆ ಇವರೇ. ಓಕೆ ಲೆಟ್ಸ್ ಗೋ, ಇವಾಗ ಫಾಸ್ಟಾಗಿ ಹೋಗ್ಬಿಡೋಣ. ಇನ್ನೇನು ಬಂತು ಇಲ್ಲೇ ಇರೋದು, ಲೆಸ್ಟಾರನ್ ಸಹ ಕರೆಸ್ಬಿಟ್ಟು ಇವನಿಗೆ ಸರಿಯಾಗಿ ಹೊಡಿಯೋಕ್ಕಿದೆ. ಮತ್ತು ಕಾಸು ಕಿತ್ಕೊಳ್ಳೋಣ, ಎಷ್ಟು ಕಿತ್ಕೊಳ್ಳೋಣ ಅಂತ ಸಹ ಕಮೆಂಟ್ ಮಾಡಿ ಅಲ್ಲಿ. ಆ್ಯಕ್ಟಿವ್ ಅವ್ನು ನೋಡ್ದೆ ಹಿಂಗೆ ಬರ್ತಾ ಇದ್ದ. ಓಕೆ ಎಷ್ಟು ಕಾಸು ಕಿತ್ಕೊಬೇಕಂತ ಕಮೆಂಟ್ ಮಾಡಿ ಅಲ್ಲಿ. ನೆಕ್ಸ್ಟ್ ಶೋರೂಮ್ ಎಲ್ಲಿ ಮಾಡಬೇಕಂತ ಹೇಳಿ, ಯಾವ ಥರ ಶೋರೂಮ್ ಮಾಡಬೇಕಂತ ಸಹ ಹೇಳಿ. ಸೊ ಇಲ್ಲೇ ಬಂದುಬಿಡ್ತು, ಹಿಂಗೆ ರೈಟ್ ಹೋಗ್ಬಿಟ್ಟು ಇಲ್ಲೇ ನಾವು ಟಾರ್ಚರ್ ಕೊಡಬೇಕು ಇವನಿಗೆ. ಇವಾಗ ಫ್ಯಾಕ್ಟ್ರಿ ಒಳಗಡೆ ಹಾಕ್ಕೊಂಡು ಹೊಡಿತಾ ಇರೋದು ಇವನಿಗೆ. ಇವಾಗ ಇವನಿಗೆ ಭಯ ಆಗಿಬಿಟ್ಟಿದೆ, ಅವ್ನ ಕೈಯಿಂದ ಫೋನ್ ಕಿತ್ಕೊಂಬಿಟ್ಟೆ ಫಸ್ಟಾಗಿ, ಫೋನು ಕಿತ್ಕೊಂಬಿಟ್ಟೆ, ಎಲ್ಲ ಕಿತ್ಕೊಂಡಾಗಿದೆ. ಇವಾಗ ಅವನ ಹತ್ರ ಏನೂ ಇಲ್ಲ ಪಾಪ. ಸೊ ನಮ್ದು ಇಲ್ಲೇ ಬಂತು, ಇಲ್ಲಿ ಒಡೆದು ಸಾಯಿಸ್ಬಿಟ್ರೆ ಸಹ ಯಾವನಿಗೂ ಗೊತ್ತಾಗಲ್ಲ, ಯಾಕಂದರೆ ಇಲ್ಲಿ ಜನ ಅಷ್ಟಾಗಿಲ್ಲ. ಇವರೆಲ್ಲ 2-3 ಜನ ಇದ್ದಾರೆ, ಅವ್ರು ಏನು ಮಾಡಲ್ಲ. ಸೊ ಎಲ್ಲಿ ಹೋಗೋಣ, ಎಲ್ಲಿ ಇಲ್ಲಿ ಬೇಡ ಗೈಸ್, ಆ ಕಡೆ ಹೋಗೋಣ. ಇಲ್ಲಿ ಸೈಕ್ ಸೀನ್ ಆಗಿಬಿಟ್ರೆ ಮೇಲೆ, ಇಲ್ಲ ಅಂದರೆ ಕಾಡು ಒಳಗಡೆ ಹೋಗ್ಬಿಡೋಣ, ಅದು ಇನ್ನೂ ಒಳ್ಳೆಯದು. ಇವನ್ನ ಇಲ್ಲೇ ಕಟ್ಬಿಟ್ಟು ಹೋಗ್ಬಿಡೋಣ ನಾವು, ಇಲ್ಲೇ ನಮ್ಗೆ S1000 RR ಇದೆ. ಸೊ ಇಲ್ಲೇ, ಇಲ್ಲಿ ಬೇಡ ಅನಿಸುತ್ತೆ ಗುರು, ಕಾಡು ಒಳಗಡೆನೇ ಹೋಗೋಣ. ಇಲ್ಲಿ ಸುಮ್ಮನೆ ಸೈಕ್ ಸೀನ್ಗಳಾದರೆ ಆಮೇಲೆ ಕೇಟರ್ ನೋಡಿಕೊಂಡೆ. ಲೆಸ್ಟ್ ಅನ್ಸ ಕರಿಬೇಕು, ಫೋನ್ ಮಾಡಿ ಕರಿತೀನಿ ಬಾರೋ ಇಲ್ಲಿಗೆ ಅಂತ. ಸೊ ಲೆಟ್ಸ್ ಗೋ. ಇವಾಗ ಇಲ್ಲಿ ಲೆಫ್ಟ್ ಹೋಗ್ಬಿಟ್ಟು ಹಿಂಗೆ ಮೇಲೆ ಹೋಗಿ ಹತ್ತಿ ನಿಲ್ಲಿಸ್ಬಿಡೋಣ, ಯಾರಿಗೂ ಗೊತ್ತಾಗ್ದಂಗೆ. ಇಲ್ಲಿ ಇಲ್ಲಿ ಅಷ್ಟಾಗಿ ಪೊಲೀಸ್ ಬರಲ್ಲ ಗುರು, ಅದಕ್ಕೆ ಏನು ಟೆನ್ಷನ್ ಇಲ್ಲ. ಸೊ ಪೊಲೀಸ್ ಬಂದ್ರೇ ಇನ್ನೊಂದು ತಲೆನೋವು, ಅವ್ರು ನೋಡ್ಬಿಟ್ಟು ಏನಪ್ಪ ಇವನ್ನ ಯಾಕೆ ಕರ್ಕೊಂಬಂದಿದ್ದೆ ಹಂಗೆ ಹಿಂಗೆಲ್ಲ ಕೇಳ್ತಾರೆ. ಸೊ ಈಸಿಯಾಗಿ ಹೋಗ್ಬಿಟ್ಟು ಇಲ್ಲೇ ಇಲ್ಲೇ ಇರಲಿ, ಇಲ್ಲೇ ಇಲ್ಲಿ ಟ್ರೈನ್ ಟ್ರ್ಯಾಕ್ ಇದೆ, ಟ್ರೈನ್ ಟ್ರ್ಯಾಕಲ್ಲಿ ಇಲ್ಲಿ ಕೆಳಗಡೆ. ಹಾಂ ಇದು ಮಸ್ತ್ ಇದು ಜಾಗ ಅಂದರೆ ಹೇಳ್ಬೇಕಂದ್ರೆ. ಓಕೆ ಗೈಸ್ ಇಲ್ಲಿ ನಿಲ್ಸೋಣ, ಇವನ್ನ ಸರಿಯಾಗಿ ಹೊಡಿಯೋಣ, ಸರಿಯಾಗಿ ಹೊಡೆದಾದ್ಮೇಲೆ ಗೊತ್ತಾಗುತ್ತೆ. ಮಗನೆ ಟಕ್ಲು ಟಕ್ಲು ನನ್ನ ಮಗ, ಇವನು ಏನು ಏನು. ಓಕೆ ಕುತ್ಕೊಳ್ಳೋ, ಆದರೆ ಇರು, ಕುತ್ಕೊಳ್ಳೋದು ಬೇಡ, ಲೆಸ್ಟರ್ಗೆ ಫೋನ್ ಮಾಡ್ತೀನಿ ಒಂದು ನಿಮಿಷ.
ಸೊ ಗೈಸ್, ನಾನು ಲೆಸ್ಟರ್ಗೆ ಫೋನ್ ಮಾಡಿ ಹೇಳ್ದೆ, ಆದರೆ ಲೆಸ್ಟರ್ ಏನು ಗೊತ್ತಾ ಅಂತವನೆ, ಅವ್ನು ಬೇಡ ಅಂತೆ. ಯಾಕಂದರೆ ಲೆಸ್ಟರ್ ಏನಾದರೂ ಬಂದರೆ ಅವ್ನ ಫೇಸ್ನ ಸಹ ನೋಡ್ಬಿಡ್ತಾನೆ, ಆಮೇಲೆ ನೋಡಿಬಿಟ್ರೆ ಸೈಕೆ ಗೀಕೆಲ್ಲ ಆಗೋದು ಬೇಡ. ಸೊ ಅವ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬೇರೆ ಜಾಗಕ್ಕೆ ಹೋಗೋಕಂದಿದ್ದಾನೆ, ಆದರೆ ಅದನ್ನು ಈ ವಿಡಿಯೋದಲ್ಲಿ ಮಾಡೋದು ಬೇಡ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅವನ್ನ ಟಾರ್ಚರ್ ಆಗೋದು ನೀವು ನೋಡಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ನೀವು ನೋಡಲೇಬೇಕು. ಎಷ್ಟು ಕಾಸು ಕಿತ್ಕೊಳ್ಳೋಣ ಅಂತ ಸಹ ನೀವು ಇದು ಮಾಡಿ ಅಲ್ಲಿ. ಸೊ ಇವಾಗ ಲೆಸ್ಟರ್ ಒಂದು ಲೊಕೇಶನ್ ಕೊಡ್ತಾನಂತೆ, ಆ ಲೊಕೇಶನಿಗೆ ಹೋಗ್ಬೇಕಂತೆ ನಾವು. ಲೊಕೇಶನ್ಗೆ ಅದು ಇವ್ನಿಗೆ ಬಟ್ಟೆ ಕಟ್ಕೊಂಡು ಹೋಗ್ಬೇಕಂತೆ, ಇವ್ನಿಗೆ ಏನೂ ಕಾಣಬಾರ್ದಂತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಾವು ಒಬ್ರು ಗುರು ಗುಗ್ಗು ಥರ ಬಂದುಬಿಟ್ವಿ ಹಂಗೆ, ಅವನಿಗೆಲ್ಲ ತೋರಿಸ್ಕೊಂಡೆ. ಅವ್ನಿಗೆ ಗೊತ್ತಾಯಿತು ಮೌಂಟ್ ಚಿಲಿಯಡಲ್ಲೇ ಇದ್ದೀವಿ ಅಂತ. ಸೊ ಲೆಸ್ಟರ್ಗೆ ಫುಲ್ಲು ತಲೆ ಇದೆ, ಅವನ್ನೇ ಇವಾಗ ಅಂದಿರೋದು, ಅವ್ನ ಮಾಸ್ಟರ್ ಮೈಂಡು ಎಲ್ಲದಕ್ಕೂ. ಅದಕ್ಕೆ ಇವಾಗ ಹೋಗೋಣ. ಓ ಟ್ರೈನ್ ಗುರು, ಇರೀರಿರು ಥೌ, ಪಾಸೇ ಆಗೋಕ್ಕಾಗಲ್ಲ ಇನ್ನು. ಸೊ ಇವಾಗ ನೆಕ್ಸ್ಟ್ ವಿಡಿಯೋನೇ ನೀವು ನೋಡಬೇಕು, ಸಾಕನ್ಸುತ್ತೆ ಈ ವಿಡಿಯೋಗೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, 800 ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ ಅಲ್ಲಿ. ಇವನ್ನ ಕಿಡ್ನ್ಯಾಪ್ ಮಾಡಿದ್ದು ಸೀನ್ ಹೆಂಗೆ ಅನ್ಸ್ತು ಅಂತ ಹೇಳಿ ಸೈಡ್ ಬಾರೋ. 800 ಹೆವಿ ಆಗಿಲ್ವಾ, ಸೈಕ್ ಆಗಿದೆ. ಆದರೆ ಈ 800ಗಾದರೂ ನೀವು ಒಂದು ಲೈಕ್ ಮಾಡಬೇಕು. ಎಷ್ಟು ಜನ ತುಂಬ ಇಷ್ಟ 800 ಅಂದರೆ, ನೀವು 800 ಇಟ್ಕೊಂಡಿರೋರಾದರೆ ಗೊತ್ತಾಗಿರುತ್ತೆ. ನಮ್ಮ ಹತ್ರ ಸಹ ಒಂದು 800 ಇತ್ತು. ಸೊ ಓಕೆ, 800 ಅಂತೂ ನಮ್ಗೆ ತುಂಬ ಇಷ್ಟ. ಹೆವಿ ಆಗಿದೆ ಗಾಡಿ, ಆದರೆ ಎಷ್ಟು ಚಿಕ್ಕದಾಗಿ ಸೈಕ್ ಆಗಿದೆ, ಎಲ್ಲೆಲ್ಲಿ ತಿರುಗಾಡಿಲ್ಲ ಈ ಗಾಡಿಯಲ್ಲಿ. ಓಕೆ ಗಾಯ್ಸ್, ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಸಾಕು. ನೀವು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಏನು ಗುರು ಮಾಡ್ತಾ ಇದ್ದೀರಾ? ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಇಂಥ ಇಂಥ ಮಸ್ತ್ ಇಂಡಿಯನ್ ಕಾರ್ಸು ಬೈಕ್ಸ್ ಎಲ್ಲ ಬರ್ತಾಯಿರುತ್ತೆ, ಎಂಥೆಂಥ ಗಾಡಿ ತರಬೇಕಂತ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಸೊ ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಸಾಕು. ಚಂದನ್ ಸೈನಿಂಗ್ ಔಟ್.